ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಲೇಷ್ಯಾದಿಂದ ಕನ್ನಡ ವ್ಲಾಗ್ಸ್ ನ ಮಾಡ್ತೀನಿ. ಇವತ್ತು ನಾನೊಂದು ಡೇ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಇವಾಗ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ರೆಡಿಯಾಗಿ ಕುತ್ಕೊಂಡಿದ್ದೀನಿ. ಇವತ್ತು ನಾವು ಹೊರಗಡೆ ಹೋಗೋಣ ಅಂತ ಅನ್ಕೊಳ್ತಾ ಇದ್ದೀವಿ. ಆಫ್ಟರ್ ಎ ಲಾಂಗ್ ಟೈಮ್, 2 ತಿಂಗಳಾಯ್ತು ನಾನು ಹೊರಗಡೆನೆ ಹೋಗಿಲ್ಲ. ನಾನು ಮನೆ ವರ್ಕು ಇಷ್ಟರಲ್ಲೇ ಇದ್ದೀವಿ. ಇವಾಗ ಇಲ್ಲಿ ಚೈನೀಸ್ ನ್ಯೂ ಇಯರ್ ಸೆಲೆಬ್ರೇಷನ್ಸ್ ನಡೀತಾ ಇದೆ. ಸೊ ಒಂದು 4 ಡೇಸ್ ಹಾಲಿಡೇ ಸಿಕ್ಕಿದೆ ನಮಗೆ, ಇದು ಲಾಂಗ್ ವೀಕೆಂಡು. ಅದಕ್ಕೆ ನಾವು ಇವಾಗ ಹೋಗ್ಬಿಟ್ಟು ಕೂಡ 2 ತಿಂಗಳಾಗಿದೆ. ಸೊ ಮನೇಲಿ ಗ್ರಾಸರಿ ಕೂಡ ಖಾಲಿ ಆಗ್ತಾ ಇದೆ. ಸೊ ಹೋಗಿ ಗ್ರಾಸರೀಸ್ ತಗೊಂಡ್ ಬರೋಣ ಅಂತ ಅನ್ಕೊಂಡಿದೀವಿ. ಹಾಗೆ ಅಲ್ಲೇನೆ ಒಂದು ಹತ್ರದಲ್ಲಿ ಒಂದು ಮಾಲ್ ಇದೆ. ಸೊ ಅಲ್ಲಿನು ನೋಡ್ಕೊಂಡು ಹಾಗೆ ಗ್ರಾಸರೀಸ್ ತಗೊಂಡ್ ಬರೋಣ ಅಂತ ಅನ್ಕೊಂಡಿದೀವಿ. ಮಾಲ್ನಲ್ಲಿ ಜಸ್ಟ್ ಇವಾಗ ಚೈನೀಸ್ ನ್ಯೂ ಇಯರ್ ಇರೋದ್ರಿಂದ ಎಲ್ಲ ಕಡೆನೂ ಆಫರ್ ಪ್ರಮೋಷನ್ಸ್ ಎಲ್ಲ ನಡೀತಾ ಇರತ್ತೆ. ಸೊ ಹಾಗೆ ಒಂದು ವಿಸಿಟ್ ಕೊಟ್ಟು ಏನೇನಿದೆ ಅಂತ ನೋಡ್ಕೊಂಡು ಬರೋಣ ಅಂತ ಅನ್ಕೊಂಡಿದೀವಿ. ತಗೊಳೋ ಅಂತದ್ದು ಏನು ಪ್ಲಾನ್ಸ್ ಇಲ್ಲ, ಬಟ್ ಅಲ್ಲಿಗೆ ಹೋಗಿ ಏನಾದರೂ ಆಫರ್ಸ್ ನಮ್ಗೆ ಏನಾದರೂ ಇಷ್ಟ ಆಯ್ತು ಅಂತಂದ್ರೆ ನೋಡಬೇಕು. ಫಸ್ಟ್ ಇದು ಒಂದು ರೌಂಡು ನೋಡ್ಕೊಂಡು ಬರೋಣ ಅಂತ ಅನ್ಕೊಂಡಿದೀವಿ. ಸೊ ಇವಾಗ ನಾವು ಹೊರಗಡೆ ಹೋಗಕ್ಕೆ ನಾನಂತೂ ರೆಡಿಯಾಗಿ ಕುತ್ಕೊಂಡಿದ್ದೀನಿ. ಸುಮಂತ್ ಅವರು ರೆಡಿ ಆಗ್ತಾ ಇದ್ದಾರೆ, ಇನ್ನೇ ನಾವು ಹೋಗ್ಬೇಕು. ಸೊ ಇವತ್ತಿಗೆ ಈ ಹೋಲ್ ಡೇ ನಾನು ವ್ಲಾಗ್ ಮಾಡೋಣ ಅಂತ ಇದ್ದೀನಿ. ಇವತ್ತಿನ ಡೇ ಏನೇನಾಗುತ್ತೆ ಏನೇನು ಅಂತ ಎಲ್ಲಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ನನ್ನ ಚಾನೆಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲೈಕನ್ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಈ ವ್ಲಾಗ್ ಇಷ್ಟ ಆಯ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ ಆಯ್ತಾ. ಹಾಗೆ ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದ್ದೀನಿ. ಸೊ ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು. ಸೊ ನಾನಂತೂ ರೆಡಿಯಾಗಿ ಕುತ್ಕೊಂಡಿದ್ದೀನಿ ಆಲ್ರೆಡಿ. ಇವಾಗ ಹೋಗ್ತಾ ಇರ್ಬೇಕಾದ್ರೆ ತುಂಬಾ ಮುಖ್ಯವಾಗಿರೋದಂತಂದ್ರೆ ಮಾಸ್ಕ್ ಸ್ಯಾನಿಟೈಸರು. ಸೊ ಅವೆರಡು ತಗೊಂಡು ಹೊರಡೋಣ. ಸುಮಂತ್ ಅವ್ರು ಕೂಡ ರೆಡಿ ಆಗಿರ್ಬೋದು. ಸೊ ಬನ್ನಿ ಹೋಗೋಣ. ನಾವೀಗ ನ್ಯೂ ಸೆಂಟ್ರಲ್ ಮಾಲಲ್ಲಿ ಇದ್ದೀವಿ. ಇಲ್ಲಿ ಚೈನೀಸ್ ನ್ಯೂ ಇಯರ್ ಡೆಕೋರೇಷನ್ ಏನು ಮಾಡಿರಲಿಲ್ಲ, ಹಾಗೆ ಜನ ಕೂಡ ತುಂಬಾ ಕಡಿಮೆ ಇತ್ತು. ಸೊ ನಾವು ಈ ಮಾಲಿಗೆ ಬಂದಮೇಲೆ ನಿಮಗೆ ಗೊತ್ತು ನನ್ನ ಮೋಸ್ಟ್ ಫೇವ್ರೆಟ್ ಶಾಪ್ ಬಂದುಬಿಟ್ಟು ಇಯರಿಂಗ್ಸ್ದು. ಈ ಶಾಪಲ್ಲಿ ಇಯರಿಂಗ್ಸ್ ತುಂಬಾ ಚೆನ್ನಾಗಿರ್ತವೆ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಹಾಗೆ ಪ್ರೈಸ್ ಕೂಡ ಕಡಿಮೆನೇ. ಸೊ ಅದಕ್ಕೆ ಇಯರಿಂಗ್ಸ್ ನೋಡೋಣ ಅಂತ ಬಂದಿದ್ದೀನಿ. ನಾನು ಕೂಡ ಕೆಲವು ಪೇರ್ಸ್ ಆಫ್ ಇಯರಿಂಗ್ಸ್ನ ತೊಗೊಂಡಿದ್ದೀನಿ, ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಅದನ್ನು. ಹಾಗೆ ಕ್ಲಿಪ್ಸು, ಹೇರ್ ಬ್ಯಾಂಡು ಅದನ್ನು ನೋಡ್ತಾ ಇದ್ದೆ ನಾನು. ಯಾರಾದರೂ ಇಲ್ಲಿಯವರು ಇದ್ದರು ಅಂತಂದರೆ ಈ ಶಾಪ್ಗೆ ನೀವು ವಿಸಿಟ್ ಮಾಡ್ಬೋದು. ಇಯರಿಂಗ್ಸ್ನ ತೊಗೊಂಡ್ಮೇಲೆ ನಾನೀಗ ವಿಕ್ಟೋರಿಯಾ ಸೀಕ್ರೆಟ್ ಕಡೆ ಪರ್ಫ್ಯೂಮ್ನ ನೋಡೋಣ ಅಂತ ಬಂದಿದ್ದೀನಿ. ಆದರೆ ಇಲ್ಲಿ ನನಗೆಲ್ಲ ನೋಡಿದ್ಮೇಲೆ ಯಾವ್ದು ತೊಗೊಳ್ಬೇಕು ಅಂತ ನಂಗೆ ಅಷ್ಟು ಗೊತ್ತಾಗಲಿಲ್ಲ. ಸೊ ಜಸ್ಟ್ ನೋಡ್ಬಿಟ್ಟು ಬಂದ್ವಿ. ಹಾಗೆ ನಾನು ನಿಮಗೆ ಕಳೆದ ವ್ಲಾಗ್ಸಲ್ಲಿ ಹೇಳಿದ್ದೆ ಹೇರ್ ಸ್ಟ್ರೈಟ್ನರ್ನ ನೋಡ್ತಾ ಇದ್ದೀನಿ ಅಂತ. ಸೊ ಅದನ್ನು ನಾನು ಆಲ್ರೆಡಿ ಬುಕ್ ಮಾಡಿದ್ದೀನಿ, ಬಂದಮೇಲೆ ತೋರಿಸ್ತೀನಿ. ಆ್ಯಕ್ಚುಲಿ ನಾವು ಮೊದಲಿಗೆ ಏನು ಅಂದ್ಕೊಂಡಿದ್ವಿ ಅಂತಂತಂದರೆ ಮಾಲ್ ಎಲ್ಲನೂ ನಾವು ಒಂದು ರೌಂಡ್ ಹಾಕ್ಕೊಂಡು ಆಮೇಲೆ ಗ್ರಾಸರಿ ಶಾಪ್ ಹೋಗಿ ಗ್ರಾಸರೀಸ್ ಎಲ್ಲನೂ ತೊಗೊಂಡ್ಬಿಟ್ಟು ಮನೆಗೆ ಬಂದು ಇಟ್ಟು ಮತ್ತು ಈವ್ನಿಂಗ್ ಹೋಗೋಣ ಹೊರಗಡೆ ಅಂತ ಅಂದ್ಕೊಂಡಿದ್ವಿ.
ಆದರೆ ನಾವು ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಬರೋದು ಗೊತ್ತಲ್ವಾ, ಮಾಲ್ಗೆಲ್ಲ ಹೋದರೆ ಸ್ವಲ್ಪ ಲೇಟ್ ಟೈಮ್ ತೊಗೊಂಡ್ಬಿಡುತ್ತೆ, ಸ್ವಲ್ಪ ಲೇಟ್ ಆಯಿತು ನಮ್ದೂ. ಆಮೇಲೆ ಏನು ಅಂದ್ಕೊಂಡ್ವಿ, ಬೇಡ ಡೈರೆಕ್ಟಾಗಿ ನಾವು ಇಲ್ಲಿಂದ ಅಲ್ಲಿಗೆ ಹೋಗಿಬಿಡೋಣ, ಆಮೇಲೆ ಗ್ರಾಸರೀಸ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಅದರ ಡಿಸ್ಟೆನ್ಸ್ ಎಲ್ಲನೂ ನೋಡಿದ್ವಿ, ವಾಕಬಲ್ಲೇ ಇತ್ತು, ಅಲ್ಲಿಂದ ಹತ್ತಿರನೇ ಇತ್ತು. ಸೊ ಅವಾಗ ನಡ್ಕೊಂಡು ಹೋಗೋಣ, ಸೊ ನಡ್ಕೊಂಡು ಹೋಗೋಷ್ಟರಲ್ಲಿ ಟೈಮ್ ಕರೆಕ್ಟ್ ಆಗುತ್ತೆ. ಆದರೆ ನಾವು ಒಂದು ಅಂದ್ಕೊಂಡ್ರೆ ಅಲ್ಲಿ ಆಗಿದ್ದೆ ಇನ್ನೊಂದು ನೋಡ್ಬೋದು, ಎಷ್ಟು ಧಾರಾಕಾರವಾಗಿ ಮಳೆ ಬರ್ತಾ ಇದೆ ಅಂತ. ನಮಗೆ ನಾವು ಹೋಗ್ತಾ ಇರೋ ಒಂದು ಈ ಪ್ಲೇಸ್ಗೆ ಈ ಮಳೆ ಏನೋ ಒಂಥರ ನಂಟು. ನಾವು ಮುಂಚೆ ಹೋದಾಗ ಕೂಡ ಅಷ್ಟೇ ಹೆವಿ ಮಳೆ ಬಂದಿತ್ತು, ಅಷ್ಟೇ ಮಳೆ ಇವಾಗ ಕೂಡ ಬಂತು. ಹೈವೇನಲ್ಲಿ ನಿಂತ್ಕೊಂಡು ಮಳೆ ನೋಡೋದು ಕೂಡ ತುಂಬಾ ಖುಷಿಯಾಯಿತು ನನಗೆ, ಒಂದು ರಿಫ್ರೆಶ್ ಆದಂಗಾಯಿತು ಈ ಮಳೆನ ನೋಡಿ. ಫ್ರೆಂಡ್ಸ್, ಒಂದು 45 ಮಿನಿಟ್ಸ್ ನಾವಲ್ಲಿ ನಿಂತ್ಕೊಂಡಿದ್ವಿ, ನೋಡಿದ್ವಿ ಮಳೆ ಎಷ್ಟು ಹೆವಿಯಾಗಿ ಬಂತು ಅಂತ. ಇವಾಗ ನಿಂತು ಇವಾಗ ಹೋಗ್ತಾ ಇದ್ದೀವಿ, ನಾವೀಗ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ, ಅದು ಇಲ್ಲೇನೆ ವಾಕಬಲ್ ಡಿಸ್ಟೆನ್ಸ್ ಇದೆ. ಸೊ ಯಾವುದು ಆ ಪ್ಲೇಸ್ ಏನು ಅಂತ ಹೇಳಿ ನಿಮಗೂ ಕೂಡ ತೋರಿಸ್ತೀನಿ. ಸೊ ಬನ್ನಿ ನೀವು ಕೂಡ ನನ್ನ ಜೊತೆನೆ. ಅಪ್ಪ ನಿಂತು ನಿಂತರೆ ಫುಲ್ ಸಾಕಾಗೋಯ್ತು, ಇಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀವಿ, ಹತ್ತಿರನೇ ಇದೆ ಅಂತ ಹೇಳಿ. ಹೋದ್ಮೇಲೆ ಸಿಕ್ತೀನಿ ಮತ್ತೆ. ರೀಸೆಂಟ್ ಆಗಿನೇ ಗೊತ್ತಾಗಿರ್ಬೋದು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಯಾಕೆ ಟೆಂಪಲ್ಗೆ ನಾವು ಇವಾಗ ಹೋಗ್ತಾ ಇದ್ದೀವಿ, ಸೊ ಇಲ್ಲಿಂದ ಸ್ಟಾರ್ಟ್ ಹೋಗೋಣ ಬನ್ನಿ. ನಿಂತ್ಕೊಂಡು ಬೇರೆ ಮಳೆಯಲ್ಲಿ ಬಂದಿದ್ದೀವಿ, ಇವಾಗ ಇಲ್ಲಿಂದ ಗುಡ್ಡ ಹತ್ತೋ ಕಾರ್ಯಕ್ರಮ. ಇದು ಒಂಥರ ಕಾಡಿನ ತರ ಇದೆ, ಹೋಗ್ಬೇಕಾದ್ರೆ ಕಾಡಿನ ನಡುವೆ ಗುಡ್ಡದಲ್ಲಿ ಹೋಗ್ತಾ ಇರೋ ಹಂಗೆ ಆಗತ್ತೆ. ನಿಂತ್ಕೊಂಡು ನಿಂತ್ಕೊಂಡು ಬಂದು ಸಾಕಾಗಿದೆ, ಇವಾಗ ನಿಧಾನಕ್ಕೆ ಮೆಲ್ಲಕ್ಕೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೋಡ್ಬೋದು ನಾನು ಎಲ್ಲಿಂದ ಬನ್ನಿ ಅಂತ ಹೇಳಿ. ಇನ್ನು ಇವಾಗ ಅಪ್ಸ್ಟೇರ್ಸ್ ಹೋಗ್ತಾ ಹೋಗುತ್ತೆ ಇದು. ಫ್ರೆಂಡ್ಸ್, ನಾನಿದ್ದೀನಿ ಈಗ ತ್ಯಾನ್ಹು ಟೆಂಪಲ್ ಮುಂದೆ. ನಾನು ಹಿಂದೆ ಕಾಣಿಸ್ತಾ ಇರೋದೇ ತ್ಯಾನ್ಹು ಟೆಂಪಲ್ಲು. ಇದನ್ನು ಚೈನೀಸ್ ನ್ಯೂ ಇಯರ್ ಟೈಮಲ್ಲಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ. ಸೊ ಅದನ್ನು ನೋಡೋಣ ಅಂತ ಬಂದ್ವಿ. ನಾವು ಪ್ರಿಫರಬಲಿ ಸ್ವಲ್ಪ ಈವ್ನಿಂಗ್ ಟೈಮಲ್ಲೇ ಬರೋಣ ಅಂತ ಅಂದ್ಕೊಂಡ್ವಿ. ಎದಕ್ಕಂತಂದರೆ ಸ್ವಲ್ಪ ಹೀಗೆ ಬೆಳಕಿರೋ ಮುಂದೆ ತೋರಿಸೋಣ, ಆಮೇಲೆ ಲೈಟಿಂಗ್ಸ್ ಹಾಕಿದ್ಮೇಲೆ ಕೂಡ ಅದನ್ನು ತೋರಿಸೋಣ ಅಂತ ಅಂದ್ಕೊಂಡು ಬಂದ್ವಿ. ಆದರೆ ಇಲ್ಲಿಗೆ ಬಂದಮೇಲೆ ನಮಗೆ ನಿರಾಸೆ ಆಯಿತು, ಯಾಕೆಂತಂದರೆ ಟೆಂಪಲ್ಲು ಕ್ಲೋಸ್ ಆಗಿದೆ ಅಂತೆ, ಓಪನ್ ಮಾಡಲ್ಲ ಅಂತವರು. ನಾವು ಸೈಟಲ್ಲಿ ನೋಡಿಕೊಂಡೇ ಬಂದಿದ್ವಿ, ಆದ್ರೂ ಏನೋ ಕ್ಲೋಸ್ ಅಂತ ಹೇಳ್ತಾ ಇದ್ದಾರೆ. ನಮಗೆ ಇದಿಷ್ಟೇ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಇಲ್ಲಿನೂ ನೀವು ನೋಡ್ಬೋದು ಲ್ಯಾಂಟರ್ನ್ಸ್ ಎಲ್ಲ ಹಾಕಿದ್ದಾರೆ. ಒಳಗೂಡನು ಮಾಡಿದ್ದಾರೆ, ನಾನು ಸೈಟಲ್ಲಿ ನೋಡಿದ್ದೆ. ಒಳಗಡೆನು ಅಷ್ಟೇ, ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ನಾವು ಇವಾಗ ಈವ್ನಿಂಗ್ವರೆಗೂ ಕಾದ್ರೂ ನಿಮಗೆ ಲೈಟಿಂಗ್ಸ್ನೆಲ್ಲ ತೋರ್ಸೋಕ್ಕಾಗಲ್ಲ, ಕೇವಲ ಒಂದು ಸೈಡ್ ವ್ಯೂ ಅಷ್ಟೇ ನಮಗೆ ನೋಡೋಕ್ಕೆ ಸಿಗುತ್ತೆ. ನಾನು ಆಗಲೇ ಲಾಸ್ಟ್ ಇಯರ್ ಇದನ್ನು ಈ ಟೆಂಪಲ್ ಆಗಲೇ ತೋರಿಸಿದ್ದೀನಿ, ನಿಮ್ಗೆ ಇಷ್ಟ ಆಯ್ತು ಅಂತಂದರೆ ನೀವು ಅದನ್ನು ನೋಡ್ಬೋದು. ಆದರೆ ಈ ಸತಿ ತೋರ್ಸೋಕ್ಕಾಗಲ್ಲ, ಎಕ್ಸ್ಪೆಕ್ಟೇಷನ್ ಹರ್ಟ್ಸ್ ಸಮ್ಟೈಮ್ಸ್.
ನಮ್ಗೂ ನಿರಾಸೆ ಆಯ್ತು. ಸಾರಿ ಫ್ರೆಂಡ್ಸ್, ಇವಾಗ ಬಂದಿರೋ ದಾರಿಗೆನೆ ವಾಪಸ್ ಹೋಗ್ಬೇಕಾಗಿದೆ. ಸೊ ನಿಮ್ಗೆ ಇನ್ನೊಂದ್ಸತಿ ಓವರ್ ಆಲ್ ವ್ಯೂ ತೋರಿಸ್ತೀನಿ, ಒಂದ್ಸತಿ ನೋಡಿ. ನಾವು ವಾಪಸ್ ಬರುವಾಗ ಗ್ರ್ಯಾಬಲ್ಲಿ ಬಂದ್ವಿ. ಟಯರ್ಡ್ ಕೂಡ ಆಗಿತ್ತು, ಹಾಗೆ ಲೇಟ್ ಕೂಡ ಆಗ್ಬಿಡುತ್ತೆ ಅಂತ ಹೇಳಿ. ಸೊ ಇವಾಗ ನಾವು ಗ್ರಾಸರೀಸ್ಗೆ ಬಂದಿದ್ದೀವಿ. ಸೊ ಇದನ್ನು ನಿಮಗೆ ನೋಡ್ತಾ ಇದ್ದಾಗೇ ಗೊತ್ತಾಗಿರ್ಬೋದು ನಾವು ಎಲ್ಲಿದ್ದೀವಿ ಅಂತ. ನಾನು ಇದರ ಒಂದು ಲಿಟಲ್ ಇಂಡಿಯಾದ ಸಂಪೂರ್ಣ ವಿಡಿಯೋ ಕೂಡ ಮಾಡಿದ್ದೀನಿ, ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನೋಡ್ಬೋದು ಅದನ್ನು ಕೂಡ. ಸೊ ಇಲ್ಲಿ ಬಂದು ನಮಗೆ ಗ್ರಾಸರೀಸ್ನ ತೊಗೊಂಡ್ರೇ ಅದೇನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ನು, ಹಾಗೆ ಅಷ್ಟೇ ಚೆನ್ನಾಗಿ ಕೂಡ ಇರುತ್ತೆ ಇಲ್ಲಿ. ಸೊ ಅದೆಲ್ಲ ತೊಗೊಂಡ್ಮೇಲೆ ನಾವು ನಮ್ಮ ಫ್ರೆಂಡ್ನ ಮೀಟ್ ಆಗೋಣ ಅಂತ ಹೇಳಿ ಬಂದಿದ್ದೀವಿ. ಸೊ ಅಲ್ಲೇ ಹತ್ರದಲ್ಲಿನೇ ಒಂದು ರೆಸ್ಟೋರೆಂಟ್ ಇತ್ತು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಹಾಗೆ ಮೀಟ್ ಆಗ್ಬಿಟ್ಟಿದಂಗೂ ಆಯಿತು, ಊಟನೂ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡ್ವಿ. ಸೊ ಬಂದು ಅವ್ರಿಗೆ ವೇಟ್ ಮಾಡ್ತಾ ಇದ್ದೀವಿ. ನಾವು ರೆಸ್ಟೋರೆಂಟ್ಸ್ಗೆಲ್ಲ ಹೋದಾಗ ಏನಾದರೂ ವೆಜಿಟೇರಿಯನ್ ಐಟಮ್ಸ್ ಡಿಫ್ರೆಂಟ್ ಆಗಿರೋದು ಡಿಶಸ್ ಇತ್ತು ಅಂತಂದರೆ ನಾವೆಲ್ಲನೂ ಟ್ರೈ ಮಾಡೋಕ್ಕೆ ಇಷ್ಟ ಆಗುತ್ತೆ. ಸೊ ನಮಗೆ ಇದು ಹೊಸದು ಕಾಣಿಸ್ತು, ಡ್ರಮ್ ಸ್ಟಿಕ್ ಸೂಪ್ ಅಂತೇಳಿ. ಸೊ ಅದನ್ನು ಟ್ರೈ ಮಾಡೋಣ ಅಂತೇಳಿ ಆರ್ಡರ್ ಮಾಡಿದ್ವಿ. ನಾನು ಅಂದ್ಕೊಂಡೆ ಏನಾದರೂ ಎಲೆಗಳಿಂದ ಮಾಡಿರ್ತಾರೆ ಡ್ರಮ್ ಸ್ಟಿಕ್ ಲೀವ್ಸಿಂದ, ಆದರೆ ಇದು ಡ್ರಮ್ ಸ್ಟಿಕ್ಕಿಂದನೇ ಮಾಡಿದ್ರು. ಸೂಪು ತುಂಬಾ ಚೆನ್ನಾಗಿತ್ತು, ಹಾಗೆ ತುಂಬಾ ಸ್ಟ್ರಾಂಗ್ ಆಗಿ ಇತ್ತು. ಅದಾದಮೇಲೆ ನಾವು ಗೋಬಿ 65 ಆರ್ಡರ್ ಮಾಡಿದ್ವಿ. ಸೊ ತುಂಬ ಹೊತ್ತಿಂದ ನಾವೇನು ತಿಂದಿದ್ದಿಲ್ಲ, ಹಾಗೆ ತಿರುಗಿ ಟಯರ್ಡ್ ಕೂಡ ಆಗಿದ್ವಿ. ಸೊ ಅದನ್ನು ತಿನ್ಕೊಂಡು ನಮ್ಮ ಫ್ರೆಂಡ್ಸ್ ಜೊತೆ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಮಾತಾಡಿಕೊಂಡು. ಸೊ ಫ್ರೆಂಡ್ಸ್, ಇವತ್ತಿನ ದಿನ ಹೀಗಿತ್ತು. ನಾವು ಏನೇನು ಮಾಡಿದ್ವಿ, ಎಲ್ಲೆಲ್ಲಿ ಹೋಗಿದ್ವಿ ಅಂತ ಎಲ್ಲಾನು ನಿಮ್ಮ ಹತ್ರ ತೋರಿಸಿದ್ವಿ. ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲೈಕಾನ ಕ್ಲಿಕ್ ಮಾಡಿ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.